नमस्ते वीक्षकरे सिरिगन्नडम गेलिगे सिरिगन्नडम बाळिगे संपूर्ण न्यूज के स्वागत इदु निम्म दनि नम्म नडिगे वास्तवद कडेगे नानु संपूर्ण गौड ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ನಿಮಗೆ ಸ್ವಾಗತ. ಇದು ನಿಮ್ಮ ಧ್ವನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ನಾನು ಶ್ರೀದೇವಿ ಅರಸ್. ಇವತ್ತು ನಾವು ಮಲ್ಲೇಶ್ವರಂನಲ್ಲಿರೋ ಕೆಸಿ ಜನರಲ್ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಇಲ್ಲಿರುವ ಸಮರ್ಥ ವೈದ್ಯರ ತಂಡ ಹಾಗೂ ಇದರ ಇತಿಹಾಸವನ್ನು ಡಾಕ್ಟರ್ ಕೆಸಿ ಮೋಹನ್ ರವರಿಂದ ತಿಳ್ಕೊಳ್ಳೋಣ, ಬನ್ನಿ. ನಮಸ್ಕಾರ ಡಾಕ್ಟರ್ ಮೋಹನ್ ಅವರೇ, ನಿಮಗೆ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ನಮ್ಮ ಸಂಪೂರ್ಣ ನ್ಯೂಸ್ ಚಾನಲ್ಗೆ ಒಂದು ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಬೇಕು ಜನಗಳಿಗೆ ಅಂತ ಒಂದು ಅಭಿಪ್ರಾಯ ಇದೆ. ಅದಕ್ಕೆ ನಾವು ದೃಷ್ಟಿ ಹಾಯಿಸಿದಾಗ ಯಾವ ಡಾಕ್ಟ್ರು ಮತ್ತು ಯಾವ ಆಸ್ಪತ್ರೆ ನಮಗೆ ಸರಿ ಅಂತ ಯೋಚನೆ ಮಾಡಿದಾಗ ನಮಗೆ ಹೊಳೆದದ್ದು ಕೆ ಸಿ ಜನರಲ್ ಆಸ್ಪತ್ರೆ. ಯಾಕೆ ಇದಕ್ಕೊಂದು ಇದರದೇ ಆದ ಇತಿಹಾಸ ಇದೆ, ಮತ್ತು ಇಲ್ಲಿ ಒಬ್ಬ ನಿಮ್ಮಂಥ ವೈದ್ಯಾಧಿಕಾರಿ ಇದ್ದೀರಾ. ಅದಕ್ಕೆ ನಿಮ್ಮನ್ನು ಕೇಳಿದರೆ ಸಮಗ್ರ ನಮ್ಮ ಬೆಂಗಳೂರು ನಗರದ ಮಾಹಿತಿ ಸಿಗುತ್ತೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳಕ್ಕೆ ಬಂದಿದ್ದೇವೆ. ದಯವಿಟ್ಟು ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಇತಿಮಿತಿಯಲ್ಲಿ ನಮಗೆ ಉತ್ತರ ಕೊಡಬೇಕು ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ಈ ಕೆ ಸಿ ಜನರಲ್ ಆಸ್ಪತ್ರೆ ಬಗ್ಗೆ, ಈ ಕೆ ಸಿ ಜನರಲ್ ಅಂದರೆ ನನಗೆ ಗೊತ್ತಿರಲಿಲ್ಲ ಏನು ಅಂತ, ಆಮೇಲೆ ಗೊತ್ತಾಯಿತು ಕೆಂಪರಾಜಮ್ಮಣ್ಣೆ ಚೆಲುವಾಂಬ ಆಸ್ಪತ್ರೆ ಅಂತ. ಅದಕ್ಕೆ ಆ ಹೆಸರು ಬರೋದಕ್ಕೆ ಏನಾದರೂ ಇತಿಹಾಸ ಇದೆಯಾ? ದಯವಿಟ್ಟು ಅದ್ರ ಬಗ್ಗೆ ಏನಾದ್ರು ಇದ್ರೆ ಮಾಹಿತಿ ಹೇಳ್ತೀರಾ? ಈ ಹಾಸ್ಪಿಟಲ್ದು ಇತಿಹಾಸ ಹೇಳಲಿಕ್ಕೆ ಹೋಗೋದು ನೋಡೋದಾದ್ರೆ, ಸ್ವಾತಂತ್ರ್ಯ ಪೂರ್ವ ಅವಧಿಯಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಆವಾಗ ಇಲ್ಲಿ ರಾಜರದು ಆಡಳಿತ, ಬ್ರಿಟಿಷ್ ಆಳ್ವಿಕೆಯಲ್ಲಿ ಜಯಚಾಮರಾಜ ಒಡೆಯರ್, ಈಗೇನು ನಮ್ಮ ಗವರ್ನರ್ ವಾಜುಭಾಯಿ ವಾಲಾ ಇದೆ, ರಾಜಸ್ಥಾನದಲ್ಲಿ ಜಯಚಾಮರಾಜ ಒಡೆಯರ್ ಇದ್ರು, ಈಸ್ ಹೈನೆಸ್ ಮಹಾರಾಜ. ಜಯಚಾಮರಾಜೇಂದ್ರ ಒಡೆಯರ್ನ ಕೃಷ್ಣರಾಜ ಒಡೆಯರು ದತ್ತು ತಗೊಂಡು ಅವರು ಮಹಾರಾಜರ ಯುವರಾಜರಾಗಿ ಮಹಾರಾಜರಾದರು. ಆದರೆ ಜಯಚಾಮರಾಜೇಂದ್ರ ಒಡೆಯರ್ಗೆ ಜನ್ಮ ನೀಡಿದ ತಾಯಿಯ ಹೆಸರು ಬಂದು ಕೆಂಪು ಚೆಲುವ ಜಮ್ಮಣ್ಣಿ ಅರಸ್ ಅಂತ, ಆಕೆನ ಹೆತ್ತಂತ ತಾಯಿ. ಅವರು ಮಹಾರಾಜರು ಮೈಸೂರು ಸಂಸ್ಥಾನದಲ್ಲಿ ಆಡಳಿತ ನಡೆಸುವಾಗ ಈ ಬೆಂಗಳೂರಿನಲ್ಲಿ ಮಕ್ಕಳಿಗೆ ಮತ್ತು ಹೆರಿಗೆ ಆಸ್ಪತ್ರೆಯನ್ನ ಓಪನ್ ಮಾಡುವ ತೆರೆಯುವ ಸಲುವಾಗಿ ಆ ಕಾಲದಲ್ಲಿ, ಇವಾಗ ಇವತ್ತಿಗಾಗಲೇ 77-78 ವರ್ಷ ಆಯ್ತು, ಹಿಂದೆ ಒಂದು ಸಣ್ಣ ಆಸ್ಪತ್ರೆಯನ್ನ ಇಲ್ಲಿ ಮಾಡಲಿಕ್ಕೆ ಜಾಗವನ್ನ ಕೊಟ್ಟು ಆಸ್ಪತ್ರೆಯನ್ನ ಶುರು ಮಾಡಿಸಿದ್ರು. ಅದು ಅವರ ಹೆತ್ತ ತಾಯಿ ಹೆಸರಿನಲ್ಲಿ ಶುರು ಮಾಡಿಸಿದ್ರು. ಅದಕ್ಕೆ ಇದು ಕೆಂಪು ಚೆಲುವ ಜಮ್ಮಣ್ಣಿ ಸಾರ್ವಜನಿಕ ಆಸ್ಪತ್ರೆ ಅಂತ ಇವತ್ತಿನವರೆಗೂ ಕರೆಯಲಾಗುತ್ತೆ. ತುಂಬಾ ಸಂತೋಷ ಅದರ ಇತಿಹಾಸ ತಿಳಿಸಿಕೊಟ್ಟಿದ್ದಕ್ಕೆ. ಈಗ ನಿಮ್ಮ ವೈದ್ಯ ತಂಡ ಮತ್ತು ನಿಮ್ಮ ಸಿಬ್ಬಂದಿಗಳು, ನಿಮ್ಮ ಇದು ಎಲ್ಲ ಹೇಗೆ ನಡೀತಾ ಇದೆ? ಎಷ್ಟು ಜನ ಸಿಬ್ಬಂದಿ ಇದ್ದೀರಾ? ಈ ಆಸ್ಪತ್ರೆಗೆ ಇನ್ನೂ ಏನಾರು ಅಗತ್ಯ ಇದೆಯಾ? ಸಿಬ್ಬಂದಿಗಳದ್ದು ಸಾಕಷ್ಟು ಇದೆಯಾ? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು. ಈಗ ಈ ಆಸ್ಪತ್ರೆ ನೀವು ತಿಳಿದಂಗೆ ಸಾಕಷ್ಟು ಹಳೆಯ ಆಸ್ಪತ್ರೆ, ಇದಕ್ಕೆ ಇದೇ ಆದಂತ ಚರಿತ್ರೆ ಇದೆ. ಮೊದಲು ಇದು ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆಗೆ ಶುರುವಾಗಿ ನಂತರ ಇದು ದೊಡ್ಡ ಸಾರ್ವಜನಿಕ ಆಸ್ಪತ್ರೆ ಆಗಿ ಬೆಳೆದಿದೆ. ಈಗ ಈ ಆಸ್ಪತ್ರೆಯಲ್ಲಿ ಸುಮಾರು 450 ಹಾಸಿಗೆಗಳನ್ನು ಉಳ್ಳಂತಾಗಿದೆ. ಈ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸೇವೆ ಸಾರ್ವಜನಿಕರಿಗೆ ಲಭ್ಯ ಇದೆ. ಅದು ಜನರಲ್ ಸರ್ಜರಿ ಆಗಿರ್ಬೋದು, ಜನರಲ್ ಮೆಡಿಸಿನ್ ಆಗಿರ್ಬೋದು, ಮಕ್ಕಳದ ಪೀಡಿಯಾಟ್ರಿಕ್ಸ್ ಆಗಿರ್ಬೋದು, ಚರ್ಮ ರೋಗ ಇರ್ಬೋದು, ಹೆರಿಗೆ ರೋಗ ಇರ್ಬೋದು, ಮತ್ತೆ ಹಲವಾರು ಶಸ್ತ್ರಚಿಕಿತ್ಸೆಗಳು ಎಲ್ಲ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಹಲವಾರು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಎಲ್ಲ ಇತರೆ ವೈದ್ಯಕೀಯ ಸಿಬ್ಬಂದಿ, ಅರೆ ವೈದ್ಯಕೀಯ ಸಿಬ್ಬಂದಿಯನ್ನ ತಗೊಂಡಿದ್ದೇವೆ. ಸಾಧ್ಯ ಇದ್ದಾಗ ನಾವು ಗುತ್ತಿಗೆ ಆಧಾರದ ಮೇಲೆ ಔಟ್ಸೋರ್ಸ್ ಅಂತ ಏನ್ ಹೇಳ್ತೀವಿ, ಏಜೆನ್ಸಿ ಮುಖಾಂತರ ಪಡ್ಕೊಂಡು ನಮ್ಮಲ್ಲಿ ಎಲ್ಲ ಆರೋಗ್ಯ ಸಿಬ್ಬಂದಿ, ವೈದ್ಯರಿಂದ ಹಿಡಿದು ಒಂದು ಗ್ರೂಪ್ ಡಿ ವರೆಗೆ ಎಲ್ಲ ಆರೋಗ್ಯ ಸಿಬ್ಬಂದಿಗಳು ಸಾಕಷ್ಟು ಮಟ್ಟದಲ್ಲಿ ಒಳ್ಳೆಯ ಸೇವೆಗಳು ಕೊಡೋದಕ್ಕೆ ಎಷ್ಟಾಗತ್ತೆ ಅಷ್ಟು ಕೂಡ ಸಿಬ್ಬಂದಿ ನಮ್ಮ ಹತ್ರ ಇದ್ದಾರೆ.
ಮತ್ತೆ ಇದಕ್ಕಿದ್ದ ಹಾಗೆ ಕೋವಿಡ್ ಅಂತ ಕೋವಿಡ್ 19 ಬಂತು ಆಗ ಇಡೀ ದೇಶವೇ ತಲ್ಲಣಿಸಿ ಹೋಯಿತು ಈಗ ಒಬ್ಬ ಸರ್ಕಾರಿ ಆಸ್ಪತ್ರೆಯಾಗಿ ನಿಮ್ಮ ಜವಾಬ್ದಾರಿ ಏನು ನೀವು ಹೇಗೆ ನಿರ್ವಹಿಸಿದ್ರಿ ಅದನ್ನ ನೋಡಿ ಈ ಕೋವಿಡ್ ಏನು ಹೇಳ್ತೀವಿ ಪ್ಯಾಂಡೆಮಿಕ್ ಬಿಡುಗು ಅಂತ ಸಾಮಾನ್ಯವಾಗಿ ಬಂತು ಫೆಬ್ರವರಿ ಕೊನೆಯ ವಾರ ಮಾರ್ಚ್ ಮೊದಲನೇ ವಾರದಲ್ಲಿ ಎಲ್ಲ ಕಡೆ ಬಂತು ಆಗ ಇದು ಇಷ್ಟು ಸೀರಿಯಸ್ ಆಗುತ್ತೆ ಅನ್ನೋದು ಯಾರಿಗೂ ಅಷ್ಟು ನಮ್ಮ ಭಾರತದಲ್ಲಾಗ್ಲಿ ಬೆಂಗಳೂರಿನಲ್ಲಾಗ್ಲಿ ಗೊತ್ತಿರಲಿಲ್ಲ ನಮ್ಮಲ್ಲಿ ಕೋವಿಡ್ ರೋಗಿಗಳ ಸೇವೆಯನ್ನು ಸುಮಾರು ಮಾರ್ಚ್ 11 12 ತಾರೀಕು ಶುರು ಮಾಡಿದ್ವಿ ಅದಕ್ಕೋಸ್ಕರ ನಾವು ಪ್ರತ್ಯೇಕ ಕೊಟಡಿಯನ್ ಅಂದೇ ಶುರು ಮಾಡಿ 20 ರೋಗಿಗಳಿಗೆ ಚಿಕಿತ್ಸೆಯನ್ನು ಶುರು ಮಾಡಿದ್ವಿ ಮಾರ್ಚ್ ತಿಂಗಳಲ್ಲಿ ಅದನಂತರ ಕೋವಿಡ್ ರೋಗಿಗಳ ಸಂಖ್ಯೆ ಹೆಚ್ಚಾಗಿ ಈ ಇದಕ್ಕೇನಂತೀವಿ ಕಮ್ಯುನಿಟಿ ಸ್ಪ್ರೆಡ್ ಅಂತೀವಿ ಸಮಾಜದಲ್ಲಿ ಹರಡುವಿಕೆ ಸಾಮುದಾಯಿಕ ಹರಡುವಿಕೆ ಅಂತ ಏನು ಹೇಳ್ತೀರಿ ಅದು ಹೆಚ್ಚಾದಾಗ ನಮ್ಮಲ್ಲಿ ಅದೇ ಇದನ್ನ ನಾವು ಮಾರ್ಚ್ ಆದ ನಂತರ ಮೇ ಮತ್ತು ಜೂನ್ ನಲ್ಲಿ 100 ಹಾಸಿಗೆ ಪ್ರತ್ಯೇಕವಾಗಿ ಐಸೋಲೇಷನ್ ವಾರ್ಡ್ ಅಂತ ಮಾಡಿ ಕೋವಿಡ್ ರೋಗಿಗಳಿಗೆ ಸಮರ್ಪಕವಾಗಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಸುತ್ತಮುತ್ತ ಮಲ್ಲೇಶ್ವರಂ ಸುತ್ತಮುತ್ತ ಅವರು ಕೂಡ ಕೋವಿಡ್ ಟೆಸ್ಟ್ ಮಾಡಿದ ಮೇಲೆ ನಾವೇನ್ ಆರ್ಟಿಪಿಸಿಆರ್ ರಾಪಿಡ್ ಆಂಟಿಜನ್ ಟೆಸ್ಟ್ ಹೇಳ್ತೀವಿ ಅವು ಪಾಸಿಟಿವ್ ರಿಪೋರ್ಟ್ ಬಂದ ಮೇಲೆ ಬಿಬಿಎಂಪಿ ಅವರು ನಮಗೆ ಅವರನ್ನ ರೆಫರ್ ಮಾಡಿ ಹಾಸಿಗೆ ಅಲಾಟ್ ಮಾಡಿ ಕಳಿಸ್ತಾ ಇದ್ರು ಎಲ್ಲರಿಗೂ ಕೂಡ ನಮ್ಮಲ್ಲಿ ಸಮರ್ಪಕವಾಗಿ ಚಿಕಿತ್ಸೆ ಕೊಟ್ಟು ಆಲ್ಮೋಸ್ಟ್ ಎಲ್ಲ ಮೋರ್ ದನ್ 90% ಗುಣಮುಖರಾಗಿ ಹೋಗಿದ್ದಾರೆ ಇಂದಿಗೂ ಕೂಡ ನಾವು ಕೋವಿಡ್ ವಾರ್ಡ್ ನಮ್ಮಲ್ಲಿ ಚಾಲ್ತಿಯಲ್ಲಿದೆ ಅವರಿಗೆ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ ಅವರಿಗೋಸ್ಕರ ಪ್ರತ್ಯೇಕ ಐಸಿಯು ಕೂಡ ಮಾಡಿದ್ದೇವೆ ಆ ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಬಹುಶಃ ನವೆಂಬರ್ ಮಾಹೆಯಲ್ಲಿ ಈಗ ಬಹು ಗಣನೀಯ ಮಟ್ಟದಲ್ಲಿ ಕೋವಿಡ್ ರೋಗಿಗಳ ಸಂಖ್ಯೆ ಇಳಿಮುಖೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಕಾಣ್ತಾ ಇದೆ ವೀಕ್ಷಕರೇ ಇದು ಮಹಾರಾಜ ಕಾಲದಲ್ಲಿ ಪ್ರಾರಂಭ ಆದ ಏರ್ಗೆ ವಿಭಾಗ ಬನ್ನಿ ಅವರನ್ನ ಸಿಬ್ಬಂದಿಗಳನ್ನ ಮಾತನಾಡಿಸೋಣ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಮೇಡಮ್ ನಾನು ಶಾಂತ ನರ್ಸಿಂಗ್ ಆಫೀಸರ್ ಓಕೆ ನಾನು 17 ಇಯರ್ಸ್ ಇಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ಇಲ್ಲಿ ಎಷ್ಟು ಎರಗೆಗಳು ಆಗ್ತವೆ ಡಿಸ್ಚಾರ್ಜ್ ಎಷ್ಟು ಆಗ್ತವೆ ಎರಗೆ ನಾರ್ಮಲ್ ಡೆಲಿವರಿ ಬಂದ್ಬಿಟ್ಟು ಒಂದು 6 ರಿಂದ 7 ಆಗುತ್ತೆ ಓಕೆ ನೆಕ್ಸ್ಟ್ ಸಿಸರಿಯನ್ ಬಂದ್ಬಿಟ್ಟು ಒಂದು 6 ರಿಂದ 7 ಒಂದು 8 9 ಆಗಬಹುದು ಪರ್ ಡೇ ಡಿಸ್ಚಾರ್ಜ್ ಬಂದ್ಬಿಟ್ಟು ಅದು ಅಷ್ಟೇ ಒಂದು 8-10 ಎಲ್ಲ ಸೇರಿ ಒಂದು 10 ಡಿಸ್ಚಾರ್ಜ್ ಆಗುತ್ತೆ ಇನ್ನು ಕೋವಿಡ್ ಬಂದ್ಬಿಟ್ಟು ಕೋವಿಡ್ ಲೇಬರು ಕೇಸ್ ಬಂದರೆ ಆ್ಯಕ್ಚುಲಿ ನಾವು ಬಂದ ತಕ್ಷಣ ಆರ್ ಟಿ ಪಿ ಸಿ ಆರು ಮತ್ತು ಆಂಟಿಜೆನ್ ಮಾಡಿಸ್ತೀವಿ ಆಂಟಿಜೆನ್ನಲ್ಲಿ ನೆಗೆಟಿವ್ ಬಂದರೆ ನಾವು ಒಂದು ಸಪ್ರೇಟ್ ಒಂದು ಓ ಟಿ ಮಾಡ್ಕೊಂಡಿದ್ದೀವಿ ಸೆಕೆಂಡ್ ಓ ಟಿ ಅಂತೇಳಿ ಅಲ್ಲಿ ತಗೊಂಡೋಗಿ ಓ ಟಿ ಮಾಡ್ತೀವಿ ನಾರ್ಮಲ್ ಡೆಲಿವರಿ ಅಂತಂದರೆ ಇದು ಮೈನರ್ ಓ ಟಿ ಅಂತೇಳಿ ಅದಕ್ಕೆ ಸಪ್ರೇಟ್ ಒಂದು ಲೇಬರ್ ಆರ್ಡ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಮಾಡ್ತೀವಿ ನಮಗೆ ಎಚ್ ಓ ಡಿ ಬಂದುಬಿಟ್ಟು ಗೈನಿಕೆಗೆ ಡಾಕ್ಟರ್ ಶಶಿಕಲಾ ಅಂತ ಅವ್ರದ್ದು ತುಂಬ ಸಪೋರ್ಟ್ ಇದೆ ನಮಗೆ ಅವ್ರು ಯಾವ ಕೇಸ್ ಬಂದ್ರೂ ಅವ್ರು ವಾಪಸ್ ಕಳ್ಸೋಕ್ಕೆ ಇಷ್ಟಪಡಲ್ಲ ಎಲ್ಲ ನಮ್ಮ ಹಾಸ್ಪಿಟ್ಲಲ್ಲೇ ಎಲ್ಲ ಆಗಬೇಕು ಮೇಡಮ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು 17 ಇಯರ್ಸ್ ಮೇಡಮ್ ಓಕೆ ನಿಮಗೆ ಇಲ್ಲಿ ವ್ಯವಸ್ಥೆಗಳೆಲ್ಲ ಏನು ಅನಿಸ್ತಾ ಇದೆ ಯಾವ ಥರ ಇದೆ ನಮಗೆ ವ್ಯವಸ್ಥೆ ಎಲ್ಲ ಇಲ್ಲಿ ಚೆನ್ನಾಗಿದೆ ನಮ್ಮ ಸೂಪರಿಂಟೆಂಡೆಂಟ್ ಸರು ಚೆನ್ನಾಗಿದ್ದಾರೆ ಆರ್ ಎಮ್ ಓ ಸರ್ ಓ ಪಿ ಡಿ ಸರ್ಜನು ಎಲ್ಲರದ್ದು ನಮಗೆ ಸಪೋರ್ಟ್ ತುಂಬ ಚೆನ್ನಾಗಿದೆ ನಮ್ಮ ಕೋವಿಡು ಅಷ್ಟೇ ಕೋವಿಡಲ್ಲೂ ತುಂಬ ಚೆನ್ನಾಗಿ ನಡೀತಾ ಇದೆ ಯಾವ ಕೇಸ್ ಬಂದರೂ ನಾವು ವಾಪಸ್ ಕಳಿಸಲ್ಲ ಎಲ್ಲ ನಾವೇ ಎಲ್ಲ ಹ್ಯಾಂಡಲ್ ಮಾಡಿ ಇದು ಮಾಡ್ತೀವಿ ಅಷ್ಟೇ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಮಸ್ತೆ ಅಮ್ಮ ನಮಸ್ತೆ ಮ್ಯಾಮ್ ಭುವನೇಶ್ವರಿ ಎಷ್ಟು ತಿಂಗಳು ಇವಾಗ ನೀವು ಇವಾಗ 5 ತಿಂಗಳು ಎಷ್ಟು ದಿವಸದಿಂದ ಬರ್ತಾ ಇದ್ದೀರ ನಾನು ಎರಡನೇ ಪಾಪು ಇದನ್ನೇ ಬರ್ತಾ ಇದ್ದೀನಿ ಓಕೆ ಟ್ರೀಟ್ಮೆಂಟ್ ಎಲ್ಲ ಹೇಗೆ ನಡೀತಾ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಓಕೆ ಥ್ಯಾಂಕ್ ಯು ತುಂಬಾ ಸಂತೋಷ ಈಗ ಕೆಲವು ಆಸ್ಪತ್ರೆಗಳಲ್ಲಿ ಮತ್ತು ಕೆಲವು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಕೂಡ ಹಾಸಿಗೆಗಳ ಕೊರತೆ ಇದೆ ಮತ್ತು ಚಿಕಿತ್ಸೆ ಸರಿ ಇಲ್ಲ ಅನ್ನೋ ಕಂಪ್ಲೇಂಟ್ಗಳು ತುಂಬ ಬಂದವು ಅದು ನಿಮ್ಮ ಗಮನಕ್ಕೂ ಬಂದಿರಬಹುದು ಅದು ಯಾಕೆ ಹಾಗಾಯಿತು ಮತ್ತು ಆ ಸಂದರ್ಭದಲ್ಲಿ ನಿಮ್ಮ ಆಸ್ಪತ್ರೆ ಯಾವ ರೀತಿ ಜವಾಬ್ದಾರಿಯಿಂದ ನಿರ್ವಹಿಸ್ತು ನಿಮ್ಮಿಂದ ಯಾವುದೂ ಕಂಪ್ಲೇಂಟ್ ಬರಲಿಲ್ಲ ಇದಕ್ಕೆ ಕಾರಣ ಏನು ಈಗ ನೋಡಿ ಅದು ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಇರುವ ಆಡಳಿತಾಧಿಕಾರಿಯ ಕೈನಲ್ಲಿ ಇರ್ತದೆ ನಾವು ಸುಮಾರು ಮಾರ್ಚ್ನಲ್ಲಿ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ಶುರು ಮಾಡಿದಾಗಲೂ ಕೂಡ ಅವರಿಗೆ ಆದ ವಿಶೇಷ ಊಟ ತಯಾರಿಕೆ ವಿಶೇಷವಾದ ಊಟವನ್ನು ನಾವು ಕೊಟ್ಟಿದ್ದೇವೆ ಮತ್ತೆ ಅವರಿಗೆ ಬೇಕಾದಂಥ ಎಲ್ಲ ಔಷಧಿಗಳು ಮತ್ತೆ ಕೋವಿಡ್ ರೋಗಿಗಳು ನೋಡುವಂತ ಸಿಬ್ಬಂದಿಗಳಿಗೆ ವೈದ್ಯರು ಇರ್ಬೋದು ಶುಶ್ರೂಷಕಿಯರು ಇರ್ಬೋದು ಅದು ಗ್ರೂಪ್ ಡಿ ವರ್ಗದ ಇರ್ಬೋದು ಅವರಿಗೆ ಕೋವಿಡ್ ರೋಗಕ್ಕೆ ಪ್ರೊಟೆಕ್ಷನ್ ನೀಡುವಂತ
ಮಾಸ್ಕ್ N95 ಮಾಸ್ಕ್ ಇರಬಹುದು ಮತ್ತೆ ಪಿಪಿ ಕಿಟ್ ಇರಬಹುದು ಗ್ಲೌಸ್ ಇರಬಹುದು ಸಮರ್ಪಕ ಉಪಯೋಗ ಸ್ಯಾನಿಟೈಸರ್ ಇರಬಹುದು ಪ್ರತಿಯೊಂದು ಉಪಕರಣಗಳನ್ನು ನಾವು ಸಮಯಕ್ಕೆ ಸರಿಯಾಗಿ ಯಾವುದೇ ತೊಂದರೆ ಇಲ್ಲದೆ ಚಾಚು ಚಪ್ಪದೆ ನಾವು ಅವೆಲ್ಲವನ್ನು ಪರಿಗಣನೆ ತಗೊಂಡು ಸಪ್ಲೈ ಮಾಡಿಸಿದ್ದೇವೆ ಮತ್ತೆ ಎಲ್ಲರಿಗೂ ಕೂಡ ಸಮರ್ಪಕ ಚಿಕಿತ್ಸೆಯನ್ನ ನಾವು ಕೋವಿಡ್ ರೋಗಿಗಳಿಗೆ ನೀಡಿದ್ದೇವೆ ಇದರ ಬಗ್ಗೆ ನಾವು ಎಷ್ಟು ಮಟ್ಟಿಗೆ ಚಿಕಿತ್ಸೆ ನೀಡಿದ್ದೇವೆ ಅಂತ ನಮಗೆ ಹಲವಾರು ಇಮೇಲ್ ಗಳು ಮತ್ತೆ ಯೂಟ್ಯೂಬ್ ಚಾನೆಲ್ ಮತ್ತೊಂದು ನಮ್ಮ ಆಸ್ಪತ್ರೆ ಸಿಬ್ಬಂದಿಯರಿಗೆ ಪ್ರಶಂಸೆಯನ್ನು ನೀಡಿದ್ದಾರೆ ಪ್ರಶಂಸಿದ್ದಾರೆ ಹಲವಾರು ರೋಗಿಗಳು ಹಲವಾರು ರೋಗಿಗಳು ಬಂದಾಗ ಎಲ್ಲ ಹೂಗು ಚೆನ್ನಡಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ನಮಗೆ ಹೇಳಿ ಹೋಗಿದ್ದಾರೆ ಸೊ ಹಾಗಾಗಿ ನಮ್ಮ ಆಸ್ಪತ್ರೆಯಲ್ಲಿ ಕೋವಿಡ್ ಶುರುವಾದಾಗ ಇದುವರೆಗೆ ಅಂತ ಯಾವುದೇ ಕಂಪ್ಲೇಂಟ್ ಗಳು ನಾವು ನೋಡಲಿಲ್ಲ ಒಂದು ಅಂದಾಜಿನ ಪ್ರಕಾರ ಹೇಳೋದಾದ್ರೆ ಎಷ್ಟು ರೋಗಿಗಳು ಇಲ್ಲಿ ಜಾಯಿನ್ ಆದರು ಎಷ್ಟು ಜನ ಗುಣ ಆಗಿ ಹೋದರು ಇನ್ನು ಎಷ್ಟು ಜನ ಇದ್ದಾರೆ ಈಗ ನೋಡಿ ನಮ್ಮಲ್ಲಿ ಬಹುಶಃ ಇವತ್ತು ಮೊನ್ನೆವರೆಗೆ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಕೊನೆ ಶುಕ್ರವಾರ ತೆಗೆದಾಗ ಸುಮಾರು 2500 ರಿಂದ 600 ರೋಗಿಗಳು ನಮ್ಮಲ್ಲಿ ಅಡ್ಮಿಟ್ ಆಗಿ ಹೋಗಿದ್ದಾರೆ ಅದರಲ್ಲಿ 2400 ಚಿಲ್ಲರೆ ರೋಗಿಗಳು ಡಿಸ್ಚಾರ್ಜ್ ಹೋಗಿದ್ದಾರೆ ಕೆಲವರು ಕಾಯಿಲೆ ಉಲ್ಬಣ ಬಂದಾಗ ನಮ್ಮಲ್ಲಿ ಐಸಿಯು ತುಂಬಿದ್ದಾಗ ಅಥವಾ ಮತ್ತೊಂದು ಕಡೆ ಅಥವಾ ತೃತೀಯ ಮಟ್ಟದ ಆಸ್ಪತ್ರೆ ಅಗತ್ಯ ಇದ್ದಾಗ ಅಂದ್ರೆ ಟರ್ಷಿಯರಿ ಹಾಸ್ಪಿಟಲ್ ಕೇರ್ ಬೇಕಾಗಿದ್ದಾಗ ನಾವು ರೆಫರ್ ಗಳು ಮಾಡಿದ್ದೇವೆ ಅಲ್ಪ ಸ್ವಲ್ಪ ಸಾವು ನೋವು ನಮ್ಮಲ್ಲಿ ಆಗಿದೆ ಇಲ್ಲ ಅಂತ ಹೇಳಲ್ಲ ಕೊನೆ ಗಳಿಗೆಯಲ್ಲಿ ತುಂಬಾ ಸೀರಿಯಸ್ ಆಗಿ ಬಂದಾಗ ನಮ್ಮ ಕೈಲಿ ಏನು ಮಾಡ್ಲಿಕ್ಕಾದಾಗ ಅಂತ ರೋಗಿಗಳು ನಮ್ಮಲ್ಲಿ ಸಾವನ್ನಪ್ಪಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದ್ರೆ 90ರಿಂದ 95% ಎಲ್ಲ ರೋಗಿಗಳು ದಾಖಲಾದ ಹೊರ ರೋಗಿಗಳು ಗುಣಮುಖರಾಗಿ ಅಸನ್ಮುಖರಾಗಿ ನಮ್ಮ ಹಾಸ್ಪಿಟಲ್ ಇಂದ ತೆರಳಿರ್ತಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ತುಂಬಾ ಸಂತೋಷ ಈ ನಿಮಗೆ ಈ ಸರ್ಕಾರದ ಕಡೆಯಿಂದ ಏನು ನೆರವು ಸಿಕ್ತು ಸಮರ್ಪಕವಾಗಿ ಸಿಕ್ಕಿತಾ ಈ ಕೋವಿಡ್ 19 ಸಂದರ್ಭದಲ್ಲಿ ನಮ್ಮಲ್ಲಿ ಏನಾಗಿದೆ ಅದರಲ್ಲಿ ಎರಡನೇ ಮಾತಿಲ್ಲ ನಮ್ಮಲ್ಲಿ ಏನಾಗಿದೆ ಸರ್ಕಾರದ ಜೊತೆಯಿಂದ ನಮಗೆ ಎಲ್ಲ ಸೂಕ್ತ ಸಮಯದಲ್ಲಿ ಸಲಕರಣೆಗಳು ಮತ್ತೆ ಲ್ಯಾಬ್ ಟೆಸ್ಟ್ ಮಾಡ್ಲಿಕ್ಕೆ ಪರಿಕರಣೆಗಳು ಎಲ್ಲ ಮತ್ತೆ ಔಷಧಿಗಳು ಎಲ್ಲ ಸಿಕ್ಕಿದ್ವು ಆಮೇಲೆ ಯಾವುದು ಏನಾದರೂ ಸಪ್ಲೈ ಇಲ್ಲ ಅಂದ್ರೆ ನಮ್ಮಲ್ಲಿ ಪೇಷಂಟ್ ನೋಡಕ್ಕೆ ಮಿನಿಮಮ್ ಬಿಪಿಎಲ್ ಕಾರ್ಡ್ ಕೊಟ್ಟು ಬೇರೆ ಎಪಿಎಲ್ ಕಾರ್ಡ್ ಬರುವಂತ ಹೊರ ರೋಗಿ ಒಳ ರೋಗಿ ಆಗಲಿ ನಮ್ಮಲ್ಲಿ ನಿಗದಿತ ದರಗಳಿದ್ದಾವೆ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲೇ ಬಿಪಿಎಲ್ ಇದ್ದೇ ಇದ್ರೆ ಮುಂಚೆ ನಿಗದಿತ ದರಗಳಿದ್ದಾವೆ ಆ ನಿಗದಿತ ದರಗಳನ್ನ ಫಿಕ್ಸ್ ಮಾಡಿ ಚಾರ್ಜಸ್ ತಗೋತಾ ಇರ್ತಾರೆ ಯೂಸರ್ಸ್ ಅದನ್ನ ನಾವು ಆರೋಗ್ಯ ರಕ್ಷಾ ಸಮಿತಿ ಅಂತ ಇರುತ್ತೆ ಆರೋಗ್ಯ ರಕ್ಷಾ ಸಮಿತಿ ಹಣವನ್ನ ನಮ್ದು ಉಪಸಮಿತಿ ಅಂತ ಆಸ್ಪತ್ರೆ ಪ್ರತಿಯೊಂದರಲ್ಲಿ ಎಲ್ಲಾ ಆಡಳಿತಾಧಿಕಾರಿಗಳನ್ನ ಕೂಡಿ ಒಂದು ಉಪಸಮಿತಿ ಇರುತ್ತೆ ಆ ಉಪಸಮಿತಿಯಲ್ಲಿ ವಾರಕ್ಕೊಮ್ಮೆ ಸೇರ್ತೀವಿ ಏನೇನು ಎಮರ್ಜೆನ್ಸಿ ಮೆಡಿಸನ್ ನಮಗೆ ಸರ್ಕಾರದಿಂದ ಸಿಗೋದು ಲೇಟ್ ಆಗಿದೆ ಅಥವಾ ಸ್ಟಾಕ್ ಇಲ್ಲ ಅಂದ್ರೆ ನಮಗೆ ಸರ್ಕಾರವೇ ಅಂದ್ರೆ ನಮ್ಮ ಆಯುಕ್ತರೇ ಅದನ್ನ ನೀವು ನಿಮ್ಮ ಹಣದಿಂದ ಪರ್ಚೇಸ್ ಮಾಡಿ ರೋಗಿಗಳಿಗೆ ಚಿಕಿತ್ಸೆಗೆ ಯಾವುದೋ ತೊಂದರೆ ಆಗದಾಗ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ನೀಡಿ ಅಂತ ಹೇಳಿರ್ತಾರೆ ಹಾಗಾಗಿ ನಾವು ನಮ್ಮಲ್ಲಿ ಎಲ್ಲ ಔಷಧಿಗಳನ್ನ ಅಲ್ಲಿ ಸಪ್ಲೈ ಇಲ್ಲದೆ ಇದ್ರು ಕೂಡ ಅಕಸ್ಮಾತ್ ಶಾರ್ಟೇಜ್ ಸಪ್ಲೈ ಆಗಿರ್ಬೋದು ಅಥವಾ ಬರ್ಲಿಕ್ಕೆ ಒಂದು ವಾರ ತಡ ಆಗಿದೆ ಅಂದ್ರೆ ನಾವು ಪರ್ಚೇಸ್ ಮಾಡಿ ಕೊಟ್ಟು ಚಿಕಿತ್ಸೆಯನ್ನ ಸಮರ್ಪಕವಾಗಿ ನೀಡಿರ್ತೇವೆ ಈಗ ಅದಕ್ಕೆ ನಿಮಗೇನಾದ್ರು ಸರ್ಕಾರದಿಂದ ಕೋವಿಡ್ 19 ನಿರ್ವಹಣೆ ಬಗ್ಗೆ ಸರ್ಕಾರ ನಿಮಗೆ ಏನಾದರೂ ಒಂದು ಶಹಬಾಸ್ಗಿರಿ ಗುರುತು ಸರ್ಕಾರ ಗುರುತಿಸಿದ್ಯಾ ನಿಮ್ಮನ್ನ ಸರ್ಕಾರ ನಮಗೆ ಖಂಡಿತ ಗುರುತಿಸಿದೆ ನಮ್ಮ ಮೇಲಾಧಿಕಾರಿಗಳು ಒಳ್ಳೆ ಉತ್ತಮ ಕೆಲಸ ಮಾಡ್ತಿದ್ದಾರೆ ಅಂತ ನಮಗೆ ಪ್ರಶಂಸೆ ನೀಡಿದ್ದಾರೆ ಬಹುಶಃ ನಿಮ್ಗೆ ಗೊತ್ತಿರಬಹುದು ಇತ್ತೀಚೆಗೆ ಒಂದು ಈ ಹೆಲ್ತ್ ಇನ್ಶೂರೆನ್ಸ್ ಏನಿದೆ ಎಬಿಎಆರ್ಕೆ ಸ್ಕೀಮ್ ಅಂತಿದೆ ಆಯುಷ್ಮಾನ್ ಭಾರತ್ ಆರೋಗ್ಯ ರಕ್ಷಾ ಕರ್ನಾಟಕ ಅಂತ ಇದು ವಿಮೆ ಎಲ್ಲ ರೋಗಿಗಳಿಗೆ ಉಚಿತ ವಿಮೆ ಸೇವೆ ಬರುವ ನಾಗರಿಕರಿಗೆ ಕರ್ನಾಟಕದ ನಾಗರಿಕರಿಗೆ ಅದರಲ್ಲಿ ಪ್ರತಿಯೊಂದಕ್ಕೆ ಕೂಡ ಇಷ್ಟಿಷ್ಟು ಚಾರ್ಜ್ ಅಂತ ಇದೆ ಅದಕ್ಕೆ ದರ ನಿಗದಿ ಮಾಡಿರ್ತಾರೆ ಅವ್ರು ಕಟ್ಟವಂಗಿಲ್ಲ ನಾವು ಈ ಆ ರೋಗಿಯನ್ನ ದಾಖಲ್ ಮಾಡಿ ಚಿಕಿತ್ಸೆ ನೀಡಿ ನಾವೆಲ್ಲ ರೆಕಾರ್ಡ್ ಅನ್ನ ನಾವೇನ್ ಹೇಳ್ತೀವಿ ಆಲ್ ರೆಕಾರ್ಡ್ಸ್ ನಾವು ಎಲ್ಲ ರೆಕಾರ್ಡ್ ಅನ್ನ ರೆಡಿ ಮಾಡಿ ನಮ್ದೇ ಆದಂತ ಮತ್ತೊಂದು ಸಂಸ್ಥೆ ಇದೆ ಅದು ಸುವರ್ಣ ಸುರಕ್ಷಾ ಆರೋಗ್ಯ ಟ್ರಸ್ಟ್ ಅಂತ ಅಲ್ಲಿಗೆ ಎಲ್ಲ ಡಾಕ್ಯುಮೆಂಟೇಶನ್ ದಾಖಲಾತಿಗಳನ್ನ ಪಕ್ಕ ಮಾಡ್ಬೇಕು ಒಳ ರೋಗಿ ಆದ್ರೆ ಅವನಿಗೆ ದಾಖಲಾತಿ ಚೀಟಿ ಇರಬೇಕು ಏನ್ ಚಿಕಿತ್ಸೆ ಕೊಟ್ಟಿದ್ರಿ ಏನ್ ಕೊಟ್ರಿ ಯಾವ ಪ್ರೊಸೀಜರ್ ಮಾಡಿದ್ರಿ ಯಾವ ಡಾಕ್ಟರ್ ಅಟೆಂಡ್ ಮಾಡಿದ್ರು ಎಲ್ಲ ದಾಖಲಾತಿಯನ್ನ ಲಗತ್ತಿಸಿ ಅವ್ನು ಡಿಸ್ಚಾರ್ಜ್ ಆದ್ಮೇಲೆ ಫಸ್ಟ್ ದಾಖಲಾದಾಗ ಅಪ್ಲೋಡ್ ಮಾಡ್ತೀವಿ ಮತ್ತೆ ಡಿಸ್ಚಾರ್ಜ್ ಆದಾಗ ಅಪ್ಲೋಡ್ ಮಾಡ್ತೀವಿ ಇದೆಲ್ಲ ಮಾಡಿದ್ದಕ್ಕೆ ಯಾವ ಪ್ರೊಸೀಜರ್ ಎಷ್ಟು ನಿಗದಿತ ದರ ಅಂತ ಅವ್ರಿಗೆ ಗೊತ್ತಿರ್ತದೆ ಫಿಕ್ಸ್ ಮಾಡ್ತಾರೆ
ಇದೇ ರೀತಿ ನಾವು ಹೆಚ್ಚಿನ ಮಟ್ಟದಲ್ಲಿ ರೋಗಿಗಳನ್ನ ದಾಖಲು ಮಾಡಿ ಎಬಿಆರ್ಕೆ ಸ್ಕೀಮ್ ನಲ್ಲಿ ಅವರು ಬಿಡುಗಡೆಗೊಂದ ನಂತರ ಇವೆಲ್ಲ ಮಾಹಿತಿಯನ್ನ ದಾಖಲಾತಿ ಸಮಯತ ಅವರಿಗೆ ಫೀಡ್ ಮಾಡಿದಾಗ ನಮಗೆ ಇಷ್ಟು ನಿಗದಿತ ದರವಾದ ಹಣವನ್ನ ನಮ್ಮ ಆಸ್ಪತ್ರೆ ಗೆ ಕಳಿಸ್ತಾರೆ ಅದರಲ್ಲೇ ನಾವು ಹಲವಾರು ಈಗಾಗಲೇ ನಾವು ಎತ್ತತ್ರ 2 ಕೋಟಿಯ ಸಂಪಾದನೆ ಮಾಡಿದ್ದೀವಿ ಓಹೋ ಅದು ನಮ್ಮ ಆಸ್ಪತ್ರೆಗೆ ಬರುವಂತದ್ದು ಅದರಲ್ಲಿ 20% ದೊಡ್ಡ ಸಂಸ್ಥೆಯನ್ನ ನಿರ್ವಹಣೆ ಮಾಡ್ತಾ ಇದ್ದೀರಾ ವೈದ್ಯಾಧಿಕಾರಿಯಾಗಿ ಇಷ್ಟೊಂದು ಜನರನ್ನೆಲ್ಲ ನೀವು ವಿಶ್ವಾಸಕ್ಕೆ ತಗೊಂಡು ಈ ತರ ಎಲ್ಲ ಮೇಂಟೇನ್ ಮಾಡಲಿಕ್ಕೆ ಆಸ್ಪತ್ರೆ ತುಂಬಾ ಸ್ವಚ್ಛವಾಗಿದೆ ಮುಖ್ಯವಾಗಿ ಬಹಳ ಸ್ವಚ್ಛವಾಗಿದೆ ನಾವು ಹಿಂದೆ ನೋಡಿದಾಗ ಈ ತರ ಇರಲಿಲ್ಲ ಇದನ್ನ ಹೇಗೆ ನಿಮಗೆ ಸಾಧ್ಯ ಆಯ್ತು ನೋಡಿ ಯಾವುದೇ ವ್ಯಕ್ತಿಗೆ ತಾನು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಮತ್ತೆ ಸಮಯ ಪ್ರಜ್ಞೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿದಿನ ನಿಗದಿತ ಸಮಯಕ್ಕೆ ಬಂದು ನಮ್ಮ ಕೆಳಮಟ್ಟದ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿದ್ರು ಅಂತ ನಾವು ನೋಡ್ತೀವಿ ಪರಿಶೀಲನೆ ಮಾಡ್ತೀವಿ ಮತ್ತೆ ಕ್ಲೀನಿಂಗ್ ಇರಬಹುದು ಅದಕ್ಕೆ ಯಾರು ಇನ್ಚಾರ್ಜ್ ಇದ್ದಾರೆ ಅವರನ್ನ ಪ್ರತಿದಿನ ನಾವು ಆಸ್ಪತ್ರೆಯಲ್ಲಿ ರೌಂಡ್ಸ್ ಮಾಡಿ ಎಲ್ಲ ಕಡೆ ಎಲ್ಲ ವಿಭಾಗದವರನ್ನ ಎಲ್ಲಿ ದೂಳಿದೆ ಎಲ್ಲ ಕುಂದು ಕೊರತೆ ಇದೆ ನೋಡ್ತಾ ಇರ್ತೇವೆ ಬಹುಶಃ ನಾವು ಒಂದಿನ ರೌಂಡ್ಸ್ ಹೋಗಿಲ್ಲ ಅಂದ್ರೆ ಬಂದಿಲ್ಲಲ್ಲಪ್ಪ ನಾಳೆ ಬಂದು ಕೇಳಿದ್ರೆ ಏನು ಮಾಡೋದು ಅನ್ನೋ ಭಯ ಇರ್ತದೆ ಸೋ ಆದ್ರಿಂದ ನಾವು ನಮ್ಮ ಕೆಲಸವನ್ನ ಅತ್ಯಂತ ನಿಷ್ಠೆಯಿಂದ ದಿನನಿತ್ಯ ದಟ್ ಮೀನ್ಸ್ ಹಾರ್ಡ್ ವರ್ಕ್ ಪಂಕ್ಚುಯಾಲಿಟಿ ಸಿನ್ಸಿಯಾರಿಟಿ ಅಂತ ಏನ್ ಹೇಳ್ತೀವಿ ಆ ಮೂರು ಕೂಡಿದ್ರೆ ಖಂಡಿತ ಆಸ್ಪತ್ರೆಯಲ್ಲಿ ಯಶಸ್ಸು ಸಾಧ್ಯ ಮತ್ತೆ ಶುಚಿತ್ವವನ್ನು ಖಂಡಿತ ಕಾಪಾಡಬಹುದು ಅಂತ ನನ್ನ ಭಾವನೆ COVID-19 ಒಳ್ಳೆ ಕ್ಲೈಮ್ಯಾಕ್ಸ್ ಅಲ್ಲಿ ಇದ್ದ ಸಂದರ್ಭದಲ್ಲಿ ಬೇರೆ ರೋಗಿಗಳಿಗೆಲ್ಲ ಇಲ್ಲಿ ಅಲೋ ಆಗ್ತಾ ಇತ್ತ ಚಿಕಿತ್ಸೆ ನಡೀತಾ ಇತ್ತ ನಮ್ಮಲ್ಲಿ ಬಿಗಿನಿಂಗ್ ಇಂದ ಕೂಡ ಬಿಗಿನಿಂಗ್ ಅಂದ್ರೆ ಮೊದಲನೇ ಹಂತದಲ್ಲಿ ಕೂಡ ಕೋವಿಡ್ ರೋಗಿಗಳಿಗೆ ಅಲ್ದನೆ ಕೋವಿಡ್ ಏತರ ರೋಗಿಗಳಿಗೂ ಚಿಕಿತ್ಸೆ ಮಾಡ್ತಾ ಇದ್ವಿ ನಮ್ಮಲ್ಲಿ ಹೆರಿಗೆ ಇರಬಹುದು ಅದು ಸಿಜೇರಿಯನ್ ಇರಬಹುದು ಅಥವಾ ಮಾಮೂಲು ನಾರ್ಮಲ್ ಡೆಲಿವರಿ ಇರಬಹುದು ಎಲ್ಲ ಕೂಡ ಕೊಡ್ತಾ ಇದೀವಿ ಅದನ್ನು ಜನನಿ ಸುರಕ್ಷಾ ಯೋಜನೆ ಅಡಿಯಲ್ಲಿ ಎಲ್ಲ ನಾವು ಎಲ್ಲ ರೀತಿಯ ನಾನ್ ಕೋವಿಡ್ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಕೂಡ ಅದರ ಜೊತೆಗೆ ನೀಡ್ಕೊಂಡು ಬಂದಿದೀವಿ ಯಾಕೆಂದ್ರೆ ಕೋವಿಡ್ಗೆ ಪ್ರತ್ಯೇಕ ಕೊಠಡಿಯನ್ನಿಟ್ಟು ಪ್ರತ್ಯೇಕ ವೈದ್ಯರು ನೋಡ್ಕೋತಾ ಇದ್ರು ಅವ್ರನ್ನ ಮತ್ತೆ ಕೋವಿಡ್ ಏತರ ರೋಗಿಗಳನ್ನ ನಾವು ಯಾವತ್ತು ಮಿಕ್ಸ್ ಮಾಡಲಿಲ್ಲ ಅದು ಪರೀಕ್ಷೆಯಿಂದ ಹಿಡಿದು ಚಿಕಿತ್ಸೆಯಿಂದ ಬಿಡುಗಡೆವರೆಗೂ ಅವ್ರದೇ ಸಪರೇಟ್ ಇವ್ರದೇ ಪ್ರತ್ಯೇಕ ಅದು ತುಂಬಾ ಕಷ್ಟದ ಕೆಲಸ ಹಾಗಾಗಿ ಅಲ್ಲ ನಮಗೆ ಒಂದು ಎರಡು ವಾರದಲ್ಲಿ ಸ್ವಲ್ಪ ಸಿಬ್ಬಂದಿಗಳಿಗೆ ಸೋಂಕು ತಗೊಳ್ತು ಯಾವುದೇ ವ್ಯಕ್ತಿಗೆ ಫಸ್ಟ್ ಇದು ನೋಡಿ ಈ ರೋಗ ಬಂದಿದ್ದು ಈ ಸೆಂಚುರಿಯಲ್ಲೇ ಹೊಸದು ನಾವು ಹೇಳೋದು ಸ್ವಲ್ಪ ಥಿಯರಿ ಇಸ್ ವೆರಿ ಸಿಂಪಲ್ ಇಟ್ ಕಮ್ಸ್ ಟು ಪ್ರಾಕ್ಟಿಕಲ್ ನಾವು ನೋಡ್ಕೊಂಡು ಒಂದ್ 5-6% ಸಿಬ್ಬಂದಿಗೆ ಸೋಂಕು ತಗೊಳ್ತು ಅದು ಏನಕ್ಕೆ ತಗೊಳ್ತು ಎಲ್ಲಿ ನಮ್ ನ್ಯೂನತೆ ಇದೆ ಅದನ್ನೆಲ್ಲ ನಾವು ಸರಿ ಮಾಡ್ಕೊಂಡು ಆಮೇಲೆ ಅತ್ಯಂತ ನಾವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೇವೆ ಕೋವಿಡ್ ಏತರ ರೋಗಿಗಳಿಗೂ ಚಿಕಿತ್ಸೆ ನೀಡಿದ್ವಿ ಕೋವಿಡ್ ಅವ್ರಿಗೂ ಚಿಕಿತ್ಸೆ ನೀಡಿದ್ವಿ ಯಾವುದೇ ತೊಂದರೆ ಆಗಿಲ್ಲ ಅವರಿಂದ ಇಂಟರ್ನಿಂಗ್ ಕ್ರಾಸ್ ಇನ್ಫೆಕ್ಷನ್ ಅಥವಾ ಸೋಂಕು ತಗೊಳ್ಳಿಲ್ಲ ಈಗ ಈ ಲಸಿಕೆ ಬರ್ತದೆ ಬರ್ತದೆ ಅಂತ ಕಾಯ್ತಾ ಇದ್ದೀವಿ ಜನರೆಲ್ಲ ಕಾಯ್ತಾ ಇದ್ದಾರೆ ತುಂಬಾ ಕುತೂಹಲದಿಂದ ನನ್ನ ಅಂದಾಜು ಈ ಲಸಿಕೆ ಇನ್ ಟೈಮ್ ಬರಬಹುದಾ ಮತ್ತು ಬಂದರೂ ಕೂಡ ಈ ವೈರಸ್ಗೆ ಆ ಲಸಿಕೆ ಆಗ್ತದೆಯಾ ಅಥವಾ ವೈರಸ್ ಏನಾದ್ರು ಚೇಂಜ್ ಆಗಿರೋ ಸಾಧ್ಯತೆ ಇದೆಯಾ ನೋಡಿ ಈ ಲಸಿಕೆಯೇ ಬಹುಶಃ ಯಾಕೆ ತಡವಾಯಿತು ಅನ್ನೋ ಕಾರಣ ಇದೆ ಈ ವೈರಸ್ ಇದೆಯಲ್ಲ ಅದು ವೈರಲ್ ಪ್ಯಾಟರ್ನ್ ಅಂಡ್ ಸ್ಟ್ರೈನ್ಸ್ ಅಂತ ಸ್ಟ್ರೈನ್ಸ್ ಅದು ಒಂದೊಂದು ಸ್ಟ್ರೈನ್ಸ್ ಬದಲಾಗ್ತಾ ಇತ್ತು ಬಹುಶಃ ಒಂದು ಸ್ಟ್ರೈನ್ಗೆ ವ್ಯಾಕ್ಸಿನ್ ಮಾಡೋದೇನು ದೊಡ್ಡ ಕೆಲಸ ಆಗಿಲ್ಲ ಇದು 3-4-5 ವಾರ ಆದ್ಮೇಲೆ ಸ್ಟ್ರೈನ್ ಬದಲಾಗೋದ್ರಿಂದ ಎಷ್ಟು ಸ್ಟ್ರೈನ್ ಬದಲಾಗ ಸಾಧ್ಯ ಅದನ್ನೆಲ್ಲ ಸ್ಟಡಿ ಮಾಡಿ ಇವೆಲ್ಲದಕ್ಕೂ ಒಂದೇ ಸಲ ಎಲ್ಲಾ ರೀತಿಯ ಸ್ಟ್ರೈನ್ಗಳಿಂದ ಒಂದು ವ್ಯಕ್ತಿ ಸೋಂಕಿತನಾದ್ರೆ ಆತನಿಗೆ ರೋಗ ನಿರೋಧಕ ಶಕ್ತಿ ಯಾವ ರೀತಿ ಅಭಿವೃದ್ಧಿಗೊಳಿಸಬೇಕು ಅನ್ನೋ ಮಟ್ಟದಲ್ಲಿ ನಿರ್ನಲ್ಲಿ ಈಗೆಲ್ಲ ಟ್ರಯಲ್ಸ್ ಇದು ನಡೀತಾ ಇದ್ದು ಬಹುಶಃ ತಿಳಿದಂಗೆ ನಿಮ್ಗೆಲ್ಲ ಮಾಹಿತಿ ಇರ್ತದೆ ದೂರದ ಎಲ್ಲ ವಾಹಿನಿಗಳಲ್ಲಿ ಬಹುಶಃ ಡಿಸೆಂಬರ್ ಮಾಹೆ ಅಂತ್ಯದಲ್ಲಿ ವ್ಯಾಕ್ಸಿನ್ ಬರಬಹುದು ನಮ್ಮಲ್ಲೂ ಪುಣೆಯಲ್ಲಿ ನಡೀತಾ ಇದೆ ಎಲ್ಲ ಕಡೆ ನಡೀತಾ ಇದೆ ಟ್ರಯಲ್ಸ್ ವ್ಯಾಕ್ಸಿನ್ ಕೊಡ್ತಾರೆ ನಮ್ಮಲ್ಲೂ ಕೂಡ ಇಲಾಖೆಗಳಲ್ಲಿ ಆರೋಗ್ಯ ಸಿಬ್ಬಂದಿ 20 ಸಿಬ್ಬಂದಿಗಳ ಪಟ್ಟಿಯನ್ನು ಮಾಡ್ಕೊಂಡಿದ್ದಾರೆ ಫಸ್ಟ್ ಲೈನ್ ಯಾರ್ಯಾರಿಗೆ ನಾವು ವ್ಯಾಕ್ಸಿನ್ ಕೊಡಬೇಕು ಅಂತ ಎಲ್ಲ ಸಿದ್ಧ ಇದೆ ಬಹುಶಃ ಅದು ಬಂದ ತಕ್ಷಣ ಎಲ್ಲ ವ್ಯಾಕ್ಸಿನ್ ನಮಗೆ ಇಲಾಖೆ ವತಿಯಿಂದ ನೀಡಿದ್ದಾರೆ
ಅಂದರೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಒದಗಿಸೋದು ಸರ್ಕಾರದ ಜವಾಬ್ದಾರಿ, ಸರ್ಕಾರ ಒದಗಿಸಬೇಕು. ಎಲ್ಲ ಇಲಾಖಾ ಮಟ್ಟದಲ್ಲಿ ಆಸ್ಪತ್ರೆ ಮಟ್ಟದಲ್ಲಿ ಯಾರ್ಯಾರು ಎಷ್ಟು ಜನ ಸಿಬ್ಬಂದಿ ಇದ್ದಾರೆ, ಈಗ ಒಂದು ಮದುವೆ ಮನೆಗೆ ಹೋದ್ರೆ ಊಟಕ್ಕೆ ಎಷ್ಟು ಮಂದಿ ಬರ್ತಾರೆ, ಹೆಂಗೆ ತಯಾರಿ ಮಾಡ್ಕೋತಾರೋ ಅದೇ ರೀತಿ ಈ ವ್ಯಾಕ್ಸಿನ್ ಎಷ್ಟು ಜನ ಇದ್ದಾರೆ ಸಿಬ್ಬಂದಿ ಎಲ್ಲ ತಯಾರಿ ಈಗಾಗಲೇ ಆಗೋಗಿದೆ. ಬಂದ ತಕ್ಷಣ ಈಗ ಸರ್ಕಾರದವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈಗ ಕೆಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಇನ್ನು ಏನಾದರೂ ಆಗಬೇಕಾದ ಕೆಲಸಗಳಿವೆ, ಅದಕ್ಕಾಗಿ ನೀವೇನಾದ್ರು ಕ್ರಮಗಳು ತಗೊಂಡಿದ್ದೀರಾ? ಸಾಕಷ್ಟು ಆಗಬೇಕಾಗಿದೆ ನೋಡಿ. ನಮ್ಮಲ್ಲಿ ಡಯಾಲಿಸಿಸ್ ಇದೆ. ಈಗ ಜೈದೇವದಲ್ಲಿ ಬಂದಂತ ನಿರ್ದೇಶಕರು ಸಿ ಎನ್ ಮಂಜುನಾಥ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಮ್ಮಲ್ಲಿ ಕ್ಯಾತ್ ಲ್ಯಾಬ್ ಕಾರ್ಡಿಯಾಲಜಿ ಸೆಂಟರ್, ಈಗ ಜೈದೇವ ಆಸ್ಪತ್ರೆ ಕೇಂದ್ರ ಆಸ್ಪತ್ರೆ ನಮಗೆ ಬಿಟಿಎಂ ಲೇಔಟ್ ಇದ್ರು ಕೂಡ ಇಎಸ್ಐ ನಲ್ಲಿ ಅವ್ರ ಘಟಕ ಇದೆ, ಮೈಸೂರಿನಲ್ಲಿ ಅವ್ರ ಘಟಕ ಇದೆ, ಗುಲ್ಬರ್ಗಾದಲ್ಲಿ ಅವ್ರ ಘಟಕ ಇದೆ. ಹಾಗೆ ಕೆಲವು ಕಡೆ ಎಲ್ಲ ಅವರ ಆನ್ಸಿಲರಿ ಸೆಂಟರ್ಸ್ ಪೆರಿಫೆರಿ ಸೆಂಟರ್ಸ್ ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಹೃದ್ರೋಗ ಚಿಕಿತ್ಸೆ ಎಲ್ಲ ಕಡೆ ಲಭ್ಯವಾಗಲಿ, ಎಲ್ಲರೂ ಜೈದೇವಾಗೆ ಬರೋದು ಬೇಡ ಅನ್ನೋ ಮಟ್ಟದಲ್ಲಿ ನಮ್ಮಲ್ಲಿ ಕೂಡ ಈಗ ಒಂದು ಕಾರ್ಡಿಯಾಲಜಿ ವಿಂಗ್ ಜೈದೇವಿಂದ ಅತ್ಯಂತ ಕಡಿಮೆ ಸಮಯದಲ್ಲೇ ಇಲ್ಲಿ ಆರಂಭಗೊಳ್ತಾ ಇದೆ, ಅದಕ್ಕೆಲ್ಲ ತಯಾರಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಯಾಲಿಸಿಸ್ ಕೇಂದ್ರಗಳನ್ನು ಅಲ್ಲಲ್ಲಿ ಓಪನ್ ಮಾಡಬೇಕು ಅಂತ ಒಂದು ಸರ್ಕಾರದ ಉದ್ದೇಶ ಇತ್ತಲ್ಲ, ಅದು ನಿಮ್ಮ ಹಾಸ್ಪಿಟಲ್ಗೆ ಏನಾದರೂ ಬರಲಿಕ್ಕೆ ಸಾಧ್ಯ ಇದೆಯಾ? ಇದೆಯಾ ಕಂಡೀಷನ್ನಲ್ಲಿ ವರ್ಕ್ ಮಾಡೋ ಸ್ಥಿತಿಯಲ್ಲಿ? ವರ್ಷದಿಂದ ನಮ್ಮಲ್ಲಿ ಈಗ ಡಯಾಲಿಸಿಸ್ ನಡೀತಾ ಇದೆ ನಿರಂತರವಾಗಿ, ಅದಕ್ಕೆ ಸೆಪರೇಟ್ ಕಟ್ಟಡ ಇದೆ, ಅದಕ್ಕೆ ಸಿಬ್ಬಂದಿ ಇದ್ದಾರೆ. ಅದು ಕೂಡ ನಾವು ಸರ್ಕಾರದವರು ಔಟ್ಸೋರ್ಸ್ ಮಾಡಿದ್ದಾರೆ, ಒಂದು ಕಂಪನಿಗೆ ಅದನ್ನ ಇದು ಮಾಡಿದ್ದಾರೆ. ಅವರು ಅದನ್ನ ಯಾವುದೇ ತೊಂದರೆ ಇಲ್ಲದೆ ರೋಗಿಗಳಿಗೆ ಉಚಿತವಾಗಿ ಡಯಾಲಿಸಿಸ್ ಸೇವೆಯನ್ನು ಅವ್ರು ನೀಡ್ತಾ ಬರ್ತಾ ಇದ್ದಾರೆ. ನಮ್ಮಲ್ಲಿ ಸಮರ್ಪಕವಾಗಿ 4-5 ವರ್ಷದಿಂದ ಡಯಾಲಿಸಿಸ್ ನಡೀತಾ ಇದೆ. ಇನ್ನು ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇಲ್ಲದೆ ಇರೋ ಚಿಕಿತ್ಸೆಗಳು ಅಂದ್ರೆ ಯಾವು ಯಾವ್ಯಾವ ಚಿಕಿತ್ಸೆಗಳು ಇನ್ನು ಆಗಬೇಕಾಗಿದೆ? ನಮ್ಮ ಹಾಸ್ಪಿಟಲ್ ಯಾವ ದರ್ಜೆ ಆಸ್ಪತ್ರೆ ನಾವು ನೆನಪಿಕೊಂಡು, ನಮ್ದು ಸೆಕೆಂಡರಿ ಹಾಸ್ಪಿಟಲ್, ಟರ್ಷರಿ ಹಾಸ್ಪಿಟಲ್ ಅಲ್ಲ. ಅಂದ್ರೆ ನಮ್ಮಲ್ಲಿ ಈ ಸೂಪರ್ ಸ್ಪೆಷಲಿಸ್ಟ್ ಗಳು ಇರೋದಿಲ್ಲ. ಈಗ ನಿಮ್ಮ ಏನ್ಸ್ ನಲ್ಲಿ ಒಂದು ನ್ಯೂರೋ ಸರ್ಜರಿ ಶಸ್ತ್ರಕ್ರಿಯೆ ನಡೀಬಹುದು, ಅದೇ ಜೈದೇವದಲ್ಲಿ ಒಂದು ಆಂಜಿಯೋಪ್ಲಾಸ್ಟಿ ನಡೀಬಹುದು, ಅಥವಾ ಇನ್ನೊಂದು ಈಗ ನೀವು ಹೇಳಿದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಇವೆಲ್ಲ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ನಡೆಯುವಂತ ಸೇವೆಗಳು. ನಮ್ದು ಸೆಕೆಂಡರಿ ಲೆವೆಲ್ ಅಲ್ಲಿ ಇರುವಂತ ಆಸ್ಪತ್ರೆ, ಆದ್ರಿಂದ ಸಾಮಾನ್ಯ ಶಸ್ತ್ರಚಿಕಿತ್ಸೆಗಳು, ಸಾಮಾನ್ಯ ರೋಗಗಳಿಗೆ ಮತ್ತು ಹೆರಿಗೆ ರೋಗ ಮತ್ತೆ ಅರ್ಬುದ ರೋಗ ಇರ್ಬೋದು, ಮತ್ತೊಂದು ಅವಕ್ಕೆಲ್ಲ ನಮ್ಮಲ್ಲಿ ಚಿಕಿತ್ಸೆ ಇಲ್ಲ. ಆದ್ರೆ ಮಾಮೂಲು ಯುಟ್ರಸ್ ಗೆಡ್ಡೆ ಇರುತ್ತೆ, ಟ್ಯೂಮರ್, ಅದು ಕೊಡ್ತೇವೆ. ಮತ್ತೆ ಯಾವುದೋ ಹರ್ನಿಯ, ಅಪೆಂಡಿಕ್ಸ್ ಈ ತರದ್ದು, ಮತ್ತೆ ಯಾವ್ದೋ ಬುಲೆಟ್ ಇಂಜುರಿ ಬರುತ್ತೆ ಇವೆಲ್ಲ, ಆಮೇಲೆ ಮೂಳೆ ಉಂಡಾಗಿರುತ್ತೆ, ಫ್ರಾಕ್ಚರ್ಸ್, ಓಪನ್ ರಿಡಕ್ಷನ್, ಇಂಟರ್ನಲ್ ಫಿಕ್ಸೇಷನ್, ರಾಡ್ಸ್ ಹಾಕೋದು, ಇಂಪ್ಲಾಂಟ್ಸ್ ಹಾಕೋದು, ಇವೆಲ್ಲ ಮಾಡ್ತಾ ಇದ್ದೇವೆ. ಸೂಪರ್ ಸ್ಪೆಷಾಲಿಟಿಯಲ್ಲಿ ನಡೆಯುವಂತ ಚಿಕಿತ್ಸೆ ಸೇವೆಗಳು ನಮ್ಮಲ್ಲಿ ಲಭ್ಯ ಇರೋದಿಲ್ಲ. ಬಾಕಿ ಎಲ್ಲ ಸೆಕೆಂಡರಿ ಮಟ್ಟದ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆಗಳು ಏನಿರುತ್ತೆ ಅದೆಲ್ಲ ನಮ್ಮ ಆಸ್ಪತ್ರೆಯಲ್ಲೇ ಲಭ್ಯ ಇದೆ. ಇಲ್ಲಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಸಾಧ್ಯತೆ ಆಗಲ್ಲ, ಕಟ್ಟಡ ಸಪರೇಟ್ ನಿರ್ಮಿಸಬೇಕಾಗ್ತದೆ, ಅದಕ್ಕೆ ಆದಂತ ವೈದ್ಯ ಸಿಬ್ಬಂದಿ ತರಬೇಕಾಗ್ತದೆ. ಸಿಬ್ಬಂದಿ ಎಲ್ಲ ಬಂದ್ರೆ ಈಗ ಪ್ಲಾನ್ ಇತ್ತು ವರ್ಷ ಕೋವಿಡ್ ನಂತರ ಅದು ಮಾಡಬಹುದು. ಒಂದು ದೊಡ್ಡ ನಮ್ಮ ಉಪಮುಖ್ಯಮಂತ್ರಿ ಆದಂತ ಡಾಕ್ಟರ್ ಸಿ ಎನ್ ಅಶ್ವತ್ಥ ನಾರಾಯಣ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಆಸ್ಪತ್ರೆ ಬರಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಅಂತ ಕೇಳಿದ್ದೇವೆ. ಬಹುಶಃ ಇನ್ನು ಮುಂದೆ ಬರೋ ಸಮಯದಲ್ಲಿ ಒಂದು ದೊಡ್ಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿ ಮಾಡಬೇಕು. ಯಾಕೆ ಅಂದ್ರೆ ಉತ್ತರ ಭಾಗದ ಬೆಂಗಳೂರು ಮತ್ತು ಪಶ್ಚಿಮ ಭಾಗದಲ್ಲಿ ಬರುವಂತ ನಾಗರಿಕರಿಗೆ, ಸಾರ್ವಜನಿಕರಿಗೆ ಸೇವೆ ದೊರಕಬೇಕು ಅನ್ನೋ ಒಂದು ಅಭಿಲಾಷೆ ಇದೆ, ಖಂಡಿತ ಮಾಡ್ತಾರೆ. ಮತ್ತೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ನಿಮ್ಮ ಆಸ್ಪತ್ರೆ? ನಾನು ಕೇಳದೆ ಇರೋದೇನಾದ್ರು ನಿಮ್ಮ ಹೇಳಬೇಕು ಅಂತಿದ್ರೆ ಹೇಳ್ಬಹುದು. ಇಲ್ಲ, ನಮ್ಮಲ್ಲಿ ಏನಾಗಿದೆ, ಸಮರ್ಪಕವಾಗಿ ಚಿಕಿತ್ಸೆ ಅಂತೂ ನಡ್ಕೊಂಡು ಬರ್ತಾ ಇದೆ. ಕೋವಿಡ್ ಕೂಡ ಸಾಕಷ್ಟು ಮಟ್ಟದಲ್ಲಿ ನಮ್ಮ ಹಾಸ್ಪಿಟಲ್ ಬರೋದು ಗಣ್ಯವಾಗಿ ಇಳಿಮುಖ ಆಗಿದೆ. ಆದ್ರೆ ಈಗೇನೋ ಹೇಳ್ತಾರೆ ಸೆಕೆಂಡ್ ವೇವ್ ಬರುತ್ತೆ ಅಂತ, ಬಹುಶಃ ಅದು ಬಂದರೂ ಕೂಡ ಆ ವೇವ್ ಅನ್ನ ಎದುರಿಸಲಿಕ್ಕೆ ಅಥವಾ ನಾವು ಇಚ್ಛೆ ಪಡೋದಿಲ್ಲ, ಬಟ್ ಅನಿವಾರ್ಯದಿಂದ ಅಕಸ್ಮಾತ್ ಬಂದರೆ ಅವರಿಗೋಸ್ಕರ ನಮ್ಮಲ್ಲಿ 50+50 100 ಹಾಸಿಗೆ ಉಳ್ಳ ICU ಸೇವೆ ಲಭ್ಯ ಇದೆ. ಕೆಲವೇ ದಿನಗಳಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅದನ್ನ ಇನಾಗ್ರೇಟ್ ಮಾಡ್ತಾರೆ. ಸೊ ಸರ್ಕಾರ ಅದನ್ನು ಕೂಡ ಮಾಡಿದೆ. ಕೋವಿಡ್ ಅವರು ಎಷ್ಟು ಜನ ಸಂಖ್ಯೆಯಲ್ಲಿ ಬಂದರೂ ನಾವು ಸಂಪೂರ್ಣವಾಗಿ ಚಿಕಿತ್ಸೆ ನೀಡ್ತೀವಿ, ಯಾರು ಆತಂಕ ಪಡೋದು ಬೇಡ. ಮತ್ತೆ ಸೆಕೆಂಡರಿ ಲೆವೆಲ್ ಅಲ್ಲಿ ಏನೇನು ಚಿಕಿತ್ಸೆ ಲಭ್ಯ ಇದೆ ನಮ್ಮಲ್ಲಿ ಎಲ್ಲ ಲಭ್ಯವಿದೆ. ಒಳ್ಳೆ ವೈದ್ಯಕೀಯ ಸಿಬ್ಬಂದಿ ಇದ್ದಾರೆ. ಮತ್ತೆ ನಮ್ಮಲ್ಲಿ ಅದರ ಜೊತೆಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇತ್ತೀಚೆಗೆ ಒಂದು 3 ವರ್ಷದಿಂದ ನಮ್ಮಲ್ಲಿ ಈ ಟೀಚಿಂಗ್ ಹಾಸ್ಪಿಟಲ್ ಟೈಪ್ ಆಗಿದೆ. ಅಂದ್ರೆ ಈಗ ಬೆಂಗಳೂರು ಮಹಾವೈದ್ಯಕೀಯ ವಿದ್ಯಾಲಯ, ಮೈಸೂರು ಮಹಾವೈದ್ಯಕೀಯ ವಿದ್ಯಾಲಯದಲ್ಲಿ ಏನಿರ್ತಾರೆ, ಸ್ನಾತಕೋತ್ತರ ವಿದ್ಯಾರ್ಥಿಗಳು ಇರ್ತಾರೆ, ವೈದ್ಯಕೀಯ ವಿದ್ಯಾರ್ಥಿಗಳು, ಕಲಿಕೆ ವಿದ್ಯಾರ್ಥಿಗಳು ಇರ್ತಾರೆ. ಮುಂಚೆ ನಮ್ಮಲ್ಲಿ ಅಷ್ಟಿರ್ಲಿಲ್ಲ, ಬರೀ MBBS ಮಾಡಿದ ಹೌಸ್ ಸರ್ಜನ್ಸ್ ಅಥವಾ ಇಂಟರ್ನ್ಸ್ ಅಂತ ಹೇಳ್ತೀವಿ ಅವರಿದ್ದು. ಈಗ ಹಾಗಿಲ್ಲ, DNB ಕೋರ್ಸ್ ಅಂತ ಶುರುವಾಗಿದೆ.
ನಮ್ಮಲ್ಲಿ ಅನಸ್ತೀಶಿಯಾ ಇರಬಹುದು, ಮೆಡಿಸನ್ ಇರಬಹುದು, ಸರ್ಜರಿ ಇರಬಹುದು, ಓಬಿಜಿ ಇರಬಹುದು, ಆಬ್ಸ್ಟ್ರೆಟಿಕ್ಸ್ ಅಂಡ್ ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಮಕ್ಕಳ ವಿಭಾಗ, ಎಲ್ಲ ವಿಭಾಗದಲ್ಲಿ ಎಂಬಿಬಿಎಸ್ ನಂತರ ಓದುವಂತ ಒಂದು ಸ್ನಾತಕೋತ್ತರ ಪದವಿ ನಮ್ಮ ಹಾಸ್ಪಿಟಲ್ ಗೆ 3 ವರ್ಷದಿಂದ ಲಭ್ಯ ಇದೆ. ಸುಮಾರು ಒಂದು 30 ರಿಂದ 40 ಸ್ನಾತಕೋತ್ತರ ವಿದ್ಯಾರ್ಥಿಗಳು ಇಲ್ಲಿ ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ವೈದ್ಯಕೀಯ ಸಿಬ್ಬಂದಿ ಮತ್ತೆ ಈ ಪ್ರೊಫೆಸರ್ಸ್ ಅಂತ ಹೇಳಿದ್ವಿ, ಪ್ರತಿಯೊಂದು ವಿಭಾಗದಲ್ಲೂ ಪ್ರೊಫೆಸರ್ಸ್ ನ ಔಟ್ಸೋರ್ಸ್ ಇಂದ ನಾವು ತಗೊಂಡಿದ್ದೇವೆ, ಅವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಸ್ನಾತಕೋತ್ತರ ಕಲಿಕೆ ವಿದ್ಯಾ ಕೇಂದ್ರ ವೈದ್ಯಕೀಯ ರಂಗದಲ್ಲಿ ಆಗಿದೆ, 3 ವರ್ಷದಿಂದ ಸಮರ್ಪಕ ಕೆಲಸ ಮಾಡುತ್ತಿದೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಈಗ ನೀವು ಇದನ್ನು ಹೇಳಿದ್ರಲ್ಲ, ಹೆಲ್ತ್ ಕೇರು, ಆಯುಷ್ಮಾನ್ ಕರ್ನಾಟಕ, ಅದನ್ನೆಲ್ಲ ಮಾಡ್ತೇವೆ ಅಂತ. ಈಗ ರೋಗಿಗಳು ನಿಮಗೆ ನೀವೆಲ್ಲ ನಿಮ್ಗೆ ಕೊಡೋ ದಾಖಲೆ ನೀವು ಕೊಟ್ಬಿಡ್ತೀರಾ? ಈ ರೋಗಿಗಳು ಕೊಡಬೇಕಾದ ನಿಮಗೆ ತಲುಪಿಸಬೇಕಾದ ಹಲವಾರು, ಈಗ 2 ವರ್ಷದಿಂದ ಎಲ್ಲರಿಗೂ ಎ ಬಿ ಆರ್ ಕೆ ಕಾರ್ಡ್ ಮಾಡ್ಕೊಳ್ಳಿ, ಆಯುಷ್ಮಾನ್ ಕಾರ್ಡ್ ಮಾಡ್ಕೊಳ್ಳಿ, ಸುಮಾರು ಜನ ಸಾರ್ವಜನಿಕರು ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಅವ್ರು ಬಿ ಪಿ ಎಲ್ ಕಾರ್ಡ್ ತಂದ್ರೆ ಆಟೋಮೆಟಿಕಲಿ ಅದನ್ನ ನಾವು ಅಪ್ಲೋಡ್ ಮಾಡಿ ಅವ್ರಿಗೆ ಅವ್ರಿಗೆ ಏನು ಉಚಿತ ಚಿಕಿತ್ಸೆ ಸೇವೆ ಇದೆ ಇಲ್ಲಿ, 1 ರೂಪಾಯಿನೂ ಚಾರ್ಜ್ ಮಾಡೋದಿಲ್ಲ. ಎ ಬಿ ಆರ್ ಕೆ ಸ್ಕೀಮ್ ನಲ್ಲಿ ಬಂದಂತ ಎಲ್ಲ ರೋಗಿಗಳಿಗೆ, ಒಳ ರೋಗಿಯಾಗಿ ಬಂದವರಿಗೆ, ಹೊರ ರೋಗಿಯಾಗಿ ಬಂದವರಿಗೆ ಅದನ್ನು ಅಪ್ಲೋಡ್ ಮಾಡಿ ರೋಗಿಗೆ ಸಮರ್ಪಕವಾಗಿ ಉಚಿತವಾಗಿ ಸೇವೆಯನ್ನು ನೀಡಿ ಕಳಿಸ್ತಾ ಇದ್ದೀವಿ. ಧನ್ಯವಾದಗಳು ಡಾಕ್ಟರ್ ಮೋಹನ್ ಅವರೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಅರ್ಧ ಗಂಟೆ ಮೀಸಲಿಟ್ಟು ನಮ್ಮ ಸಂಪೂರ್ಣ ನ್ಯೂಸ್ ಚಾನಲ್ಗೆ ಅಗತ್ಯ ಮಾಹಿತಿಗಳನ್ನು ಒದಗಿಸಿದಿರಿ. ನೀವು ತುಂಬ ಚೆನ್ನಾಗಿ ಹೇಳಿದಿರಿ. ನಮಗೆ ಜನಗಳಿಗೆ ಏನು ಬೇಕು, ನಮಗೆ ಚಾನಲ್ನವ್ರಿಗೆ ಏನು ಬೇಕೋ ಅದನ್ನೇ ಅಚ್ಚುಕಟ್ಟಾಗಿ ಅಗತ್ಯವಾಗಿ ಬೇಕಾದದ್ದನ್ನು ತಿಳಿಸಿದಿರಿ. ತುಂಬ ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಸಂಪೂರ್ಣ ನ್ಯೂಸ್ ಪರವಾಗಿ. ಸಂಪೂರ್ಣ ನ್ಯೂಸ್ ಸಿಬ್ಬಂದಿ ಎಲ್ಲರಿಗೂ ನಮ್ಮ ಆಸ್ಪತ್ರೆಯ ಪರವಾಗಿ ದೀಪಾವಳಿ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಇಷ್ಟು ಸಮಯಾವಕಾಶದಲ್ಲಿ ನಮ್ಮ ಆಸ್ಪತ್ರೆ ಬಗ್ಗೆ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು, ಮತ್ತು ಇಷ್ಟು ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯ ಜೊತೆಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನೋಡಿದ್ರೆಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಜೊತೆಗೆ ಒಂದು ಇತಿಹಾಸವನ್ನು ತೆಗೆದುಕೊಂಡು ಬರ್ತೇವೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.